ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ನೆಸ್ ಕನ್ನಡ ಸುತ್ತಿನ ಈ ಒಂದು ವೇಳೆ ನೋಡ್ತೀವಿ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಸಾಕಷ್ಟು ಜನ ಸಾಕಷ್ಟು ದಿನಗಳಿಂದ ವೈಟ್ ಮಾಡ್ತಿದ್ದಂತ ಇಂಪಾರ್ಟೆಂಟ್ ವಿಡಿಯೋ ಇದು. ಏನಂತ ಹೇಳಿದ್ರೆ, ನಿಮ್ಮಲ್ಲಿ ಸಾಕಷ್ಟು ಜನ ಪಿಚ್ ರಿಪೋರ್ಟ್ ನ ಬಗ್ಗೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಮೆನ್ಷನ್ ಮಾಡೋದನ್ನ ನೋಡಿರ್ತೀರಿ. ಬಟ್ ಸ್ಟಿಲ್ ನಿಮ್ಗೆ ಹೇಗೆ ಒಂದು ಪಿಚ್ ರಿಪೋರ್ಟ್ ಅನ್ನ ತೆಗೆಯುವಂಥದ್ದು, ಹೇಗೆ ಅಕ್ಯೂರೇಟ್ ಆಗಿ ಪಿಚ್ ರಿಪೋರ್ಟ್ ಅನ್ನ ಅನಲೈಸ್ ಮಾಡುವಂಥದ್ದು ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಪಿಚ್ ರಿಪೋರ್ಟ್ ನ ಹೇಗೆ ನೋಡಬೇಕು, ಪಿಚ್ ರಿಪೋರ್ಟ್ ನ ಎಕ್ಸಾಕ್ಟ್ ಡಾಟಾ ಎಲ್ಲಿ ನಿಮ್ಗೆ ಸಿಗ್ತದೆ, ಹಾಗೇನೆ ಅದರ ಬೇಸ್ ಮೇಲೆ ಟೀಮ್ ಹೇಗೆ ಮಾಡೋದು, ಹಾಗೇನೆ ಪ್ಲೇಯರ್ ಅನಾಲಿಸಿಸ್ ಹೇಗೆ ಮಾಡೋದು ಅಂತೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಈ ಒಂದು ವಿಡಿಯೋ ಎಷ್ಟು ಇಂಪಾರ್ಟೆಂಟ್ ಹೇಳಿ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ಡ್ರೀಮ್ ಲೆವೆನ್ ಅಲ್ಲಿ ನೀವು ಒಳ್ಳೆ ಅಮೌಂಟ್ ಅನ್ನ ವಿನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಈ ವಿಡಿಯೋ ತುಂಬಾನೆ ಇಂಪಾರ್ಟೆಂಟ್ ಆಗಿರುವಂತದ್ದು. ಸೊ ಹಾಗಾಗಿ ಸ್ಕಿಪ್ ಮಾಡದೇ ವಿಡಿಯೋನ ನೋಡಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟ್ ವಿಡಿದ ಟಾಪಿಕ್ ಹೇಳ್ಕೊಳ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ. ಸೊ ಈ ಒಂದು ಆ್ಯಪ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸೊ ಹಾಗಾಗಿ ನೀವು ಡೈರೆಕ್ಟ್ ಆಗಿ ಒಂದು ಆ್ಯಪ್ನ ಲಿಂಕ್ ಮೂಲಕ ಪ್ಲೇ ಸ್ಟೋರ್ಲ್ಲಿ ಡೌನ್ಲೋಡ್ ಮಾಡ್ಕೋದು. ಮೊದಲನೇದಾಗಿ ಈ ಒಂದು ಆ್ಯಪ್ನ ನೇಮ್ ಏನು ಅಂತ ಕೇಳೋದ್ರೆ ಫ್ಯಾನ್ ಕೋಡ್ ಅನ್ನುವಂಥದ್ದು. ಸೊ ನಾನು ನಿಮ್ಗೆ ಅಲ್ಲಿ ತೋರಿಸ್ತಾ ಇದ್ದೀನಿ ಈ ಒಂದು ಆ್ಯಪ್ನ ಇಂಟರ್ಫೇಸ್ ಯಾವ ರೀತಿ ಇರುತ್ತೆ ಅಂದರೆ, ಸೊ ನೀವು ಓಕೆ ಮೊದಲನೇದಾಗಿ ಈ ಒಂದು ಆ್ಯಪ್ನ ಇಂಟರ್ಫೇಸ್ ನಿಮಗೆ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ಸೊ ಇದನ್ನ ಜಸ್ಟ್ ಓಪನ್ ಮಾಡಿದ ಕೂಡಲೇ ಇಲ್ಲಿ ಯಾವೆಲ್ಲ ಸ್ಪೋರ್ಟ್ಸ್ಗಳು ನಡೀತಾ ಇದೆ ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಅಲ್ಲಿ ಸಿಗ್ತಾ ಹೋದ. ಇನ್ಫ್ಯಾಕ್ಟ್ ಇದರಲ್ಲಿ ಲೈವ್ ಮ್ಯಾಚಸ್ಗಳನ್ನ ಕೂಡ ನೋಡ್ಕೋಬಹುದು. ನೀವಿಲ್ಲಿ ಬರೀ ನೀವು ಒಂದು ಸ್ಟ್ಯಾಟಿಸ್ಟಿಕ್ನ ತೆಗೆದ್ರ ಜೊತೆಗೆ ಮ್ಯಾಚಸ್ನ ನೋಡ್ಬೋದು, ಅದರ ಜೊತೆಗೆ ಇಲ್ಲಿ ಇರುವಂತಹ ಎಲ್ಲಾ ಸ್ಪೋರ್ಟ್ಸ್ ಏನಿದೆ ಅದರ ಎಲ್ಲಾ ಡೀಟೇಲ್ಸ್ಗಳು ಇಲ್ಲಿದೆ. ಸೊ ನೀವು ಫುಟ್ಬಾಲ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಕಬಡ್ಡಿ ಈ ರೀತಿಯಾಗಿರುವಂತಹ ಪ್ರತಿಯೊಂದು ಸ್ಪೋರ್ಟ್ನ ಮಾಹಿತಿಯನ್ನ ನೀವು ಇಲ್ಲಿ ತಿಳ್ಕೋಬಹುದು. ಸೊ ಈ ಒಂದು ಆ್ಯಪ್ ಅನ್ನೋದೇ ಒಂಥರ ಆಲ್ರೌಂಡರ್ ರೀತಿಯಾಗಿ ವರ್ಕ್ ಮಾಡುತ್ತೆ. ಇಲ್ಲಿ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ಬೇಕಂತೇಳಿ ಕ್ರಿಕೆಟ್ ಅನ್ನುವಂಥದ್ದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಒಂದು ಮ್ಯಾಚ್ ಅನ್ನ ಎಕ್ಸಾಂಪಲ್ಗೆ ನಾನು ನಿಮಗೆ ಸೆಲೆಕ್ಟ್ ಮಾಡಿ ತೋರಿಸ್ತೇನೆ. ಸೊ ಯಾವ ರೀತಿಯಾಗಿ ಇಲ್ಲಿ ಈ ಒಂದು ಮ್ಯಾಚಸ್ಗಳನ್ನ ನೀವು ಅನಲೈಸ್ ಮಾಡಬೇಕು. ಇಲ್ಲಿ ಪಿಚ್ ರಿಪೋರ್ಟ್ನ ಜೊತೆಗೆ ನೀವು ಪ್ರತಿಯೊಂದು ಡೀಟೇಲ್ಸ್ ಅನ್ನ ಅನಲೈಸ್ ಮಾಡ್ಬೋದು. ಸೊ ಮೊದಲನೇದಾಗಿ ನಾನು ಇಲ್ಲಿ ನಿಮಗೆ ಓಕೆ ಫ್ಯಾಂಟಸಿ ಅನ್ನುವಂಥದ್ದು ಏನಿದೆ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಫ್ಯಾಂಟಸಿ ಅನ್ನುವಂಥದ್ದನ್ನ ಕ್ಲಿಕ್ ಮಾಡಿದ ನಂತರ ನೀವು ಇದರಲ್ಲಿ ನೋಡ್ಕೋಬಹುದು, ಇಲ್ಲಿ ಲೈವ್ ಅಂತ ಇದೆ, ಅದನ್ನ ಬಿಟ್ಟು ನೀವು ಇಲ್ಲಿ ಫ್ಯಾಂಟಸಿ ಅಂತ ಇದೆಯಲ್ಲ ಫಸ್ಟ್ ಒನ್, ಸೊ ಅದನ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಫ್ಯಾಂಟಸಿನ ಕ್ಲಿಕ್ ಮಾಡಿದ ನಂತರ ಎಕ್ಸ್ಪರ್ಟ್ ಅನಾಲಿಸಿಸ್ ಅಂತ ಇದೆಯಲ್ಲ, ಸೊ ಎಕ್ಸ್ಪರ್ಟ್ ಅನಾಲಿಸಿನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಕೆಳಗಡೆ ನಿಮಗೆ ತೋರಿಸುತ್ತೆ ಅಲ್ಲಿ ಈ ಒಂದು ಗ್ರೌಂಡ್ ಏನಿದೆ, ಪಿಚ್ ಏನಿದೆ, ಅದು ಯಾರಿಗೆ ಸಪೋರ್ಟ್ ಮಾಡುತ್ತೆ, ಅದು ಬ್ಯಾಟಿಂಗಿಗೆ ಆರ್ ಬೌಲಿಂಗಿಗೆ ಅಂತ ನೀವು ಇಲ್ಲಿ ಪರ್ಸೆಂಟೇಜ್ ವೈಸ್ ನೋಡ್ಕೋಬಹುದು. ಸೊ ಸೊ ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು 100% ಬ್ಯಾಟಿಂಗ್ ಅಂತ ಇದೆ. ಸೊ ಹೀಗಾಗಿ ಈ ಒಂದು ಮ್ಯಾಚ್ ಅನ್ನ ನೀವು ಬ್ಯಾಟ್ಸ್ಮನ್ ಗಳನ್ನ ಚೆನ್ನಾಗಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಕೆಳಗಡೆ ನೀವು ಸ್ಲೈಡ್ ಮಾಡ್ತಾ ಬಂದ್ರೆ ಇಲ್ಲಿ ಪ್ರತಿಯೊಬ್ಬ ಪ್ಲೇಯರ್ ನ ಸ್ಟ್ಯಾಟಿಸ್ಟಿಕ್ಸ್ ನಿಮ್ಗೆ ಸಿಗುತ್ತೆ, ಟೀಮ್ ಅನಲೈಸ್ ಮಾಡಬಹುದು. ಇಲ್ಲಿ ಮೊದಲನೇದಾಗಿ ವೆನ್ಯೂ ರಿಪೋರ್ಟ್ ಅಂತ ಇದೆಯಲ್ಲ, ವೆನ್ಯೂ ಡೀಟೇಲ್ಸ್, ನೀವು ಅದನ್ನ ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ಪಿಚ್ ಬಿಹೇವಿಯರ್ ನೀವು ಅನಲೈಸ್ ಮಾಡಬಹುದು. ಸೊ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಎಷ್ಟು ಮ್ಯಾಚ್ ಆಗಿದೆ, ಯಾರು ವಿನ್ ಆಗಿದ್ದಾರೆ, ಇವತ್ತಿನ ಮ್ಯಾಚ್ ಯಾರಿಗೆ ಸಪೋರ್ಟ್ ಆಗಿದೆ, ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ನೀವು ತೆಗಿಬಹುದು. ಸೊ ಈ ರೀತಿ ಇರುವಂತಹ ಚಿಕ್ಕ ಚಿಕ್ಕ ಟಿಪ್ಸ್ ಗಳನ್ನ ಯೂಸ್ ಮಾಡ್ತಾ ಹೋದ್ರೆ ನೀವು ಯಾವತ್ತೂ ಕೂಡ ಅಲ್ಫೋಸ್ ಆಗೋದಿಲ್ಲ. ಸೊ ಹಾಗಾಗಿ ಮೊದಲು ಪಿಚ್ ರಿಪೋರ್ಟ್ ನ ಹೇಗೆ ತೆಗೆಯೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದನ್ನ ಕರೆಕ್ಟ್ ಆಗಿ ಸ್ಟಡಿ ಮಾಡ್ಕೊಳ್ಳಿ, ಈ ಒಂದು ಆ್ಯಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ಇದರ ಬೇಸ್ ಮೇಲೆ ನೀವು ನೆಕ್ಸ್ಟ್ ಬರುವಂತಹ ಟೀಮ್ಗಳನ್ನ ಪ್ರಿಡಿಕ್ಟ್ ಮಾಡ್ತಾ ಹೋಗಿ ಆಯ್ತಾ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರುವಂತಹ ಇನ್ಫಾರ್ಮೇಶನ್ ಆಗಿತ್ತು ನಿಮ್ಗೆ ತಿಳಿಸ್ಕೊಡ್ಬೇಕು, ಯಾಕಂತ ಹೇಳಿದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್ ಒಂದು ಮ್ಯಾಚ್ ನಾವು ವಿನ್ ಆಗ್ಬೇಕಂತ ಹೇಳಿದ್ರೆ ಅದು ಪಿಚ್ ರಿಪೋರ್ಟ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನ ಅನಲೈಸ್ ಮಾಡ್ಕೊಳ್ಳಿ, ಇದರ ಜೊತೆಗೆ ಪ್ಲೇಯರ್ಸ್ ಅನಲೈಸ್ ಕೂಡ ಇದರಲ್ಲಿ ಸಿಗುತ್ತೆ, ನಿಮ್ಗೆ ಟೀಮ್ ವೆನ್ಯೂ ಸಿಗುತ್ತೆ, ಟೀಮ್ ಅನಲೈಸ್ ಸಿಗುತ್ತೆ, ಎಲ್ಲಾದು ಈ ಒಂದು ಆ್ಯಪ್ ನಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ಸೊ ಫ್ರೆಂಡ್ಸ್, ಇದಿಷ್ಟು ಫ್ಯಾನ್ ಕೋಡ್ ಅನ್ನುವಂಥ ನಿಮ್ಗೆ ತುಂಬಾ ಅಗತ್ಯ ಇರುವಂತ ಆ್ಯಪ್ನ ಕಂಪ್ಲೀಟ್ ಮಾಹಿತಿ ಆಗಿತ್ತು. ಸೊ ಪ್ಲೇ ಸ್ಟೋರ್ ನಲ್ಲಿ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಲಿಂಕ್ ನ ಡಿಸ್ಕ್ರಿಪ್ಷನ್ ನಾನು ನಿಮ್ಗೆ ಕೊಟ್ಟಿರ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಆಗೋಣ. ಸೊ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ, ಫೈನಲಿ ದಿಸ್ ವೀಕ್ ಸೈನಿಂಗ್ ಆಫ್. ಬಾಯ್.